ಹಾಯ್ ಎವ್ರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SSLC ಬೋರ್ಡ್ ಪ್ರಕಾರ ಪಾಸಿಂಗ್ ಮಾರ್ಕ್ಸ್ ಎಷ್ಟು, 20 ಅಂಕ ತೆಗೆದ್ರೆ ಪಾಸ್ ಅದು ಹೇಗೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳು ಏನೋದಾದರೆ SSLC ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ ಅಂದರೆ, ಪ್ರಥಮ ಭಾಷೆಯಲ್ಲಿ ವಿದ್ಯಾರ್ಥಿಗಳು 100 ಅಂಕಕ್ಕೆ ಬರೀತಾರೆ. 100 ಅಂಕಕ್ಕೆ ಮಿನಿಮಮ್ 35 ಅಂಕಗಳನ್ನು ಕೂಡ ಪಡೆದುಕೊಳ್ಳಬೇಕಾಗುತ್ತೆ. ಇಂಟರ್ನಲ್ ಬಂದುಬಿಟ್ಟು 25 ಅಂಕಗಳಿರ್ತದೆ. ಇಲ್ಲಿ 100ಕ್ಕೆ ಮಿನಿಮಮ್ 35 ಅಂಕಗಳನ್ನು ವಿದ್ಯಾರ್ಥಿಗಳು ಪ್ರಥಮ ಭಾಷೆಯಲ್ಲಿ ತಗೋಬೇಕಾಗುತ್ತೆ. ಪ್ರಥಮ ಭಾಷೆ ಅಂದರೆ ಪ್ರಥಮ ಭಾಷೆ ಹೊರತುಪಡಿಸಿ ಉಳಿದ ಭಾಷೆ ಅಂದರೆ ದ್ವಿತೀಯ ಭಾಷೆ ಹಿಂದಿ ಇರ್ಬೋದು, ಅದರಲ್ಲಿ ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಸಮಾಜ ವಿಜ್ಞಾನ, ವಿಜ್ಞಾನ ಗಣಿತ, ಬೇರೆ ವಿಷಯಗಳು ಪ್ರಥಮ ಭಾಷೆ ಹೊರತುಪಡಿಸಿ ಬೇರೆ ವಿಷಯಗಳನ್ನು ನೀವು 80 ಅಂಕಗಳನ್ನು ಬರೀತೀರಾ. 80 ಅಂಕಗಳಿಗೆ ಮಿನಿಮಮ್ 28 ಅಂಕಗಳನ್ನು ಪಡೆದುಕೊಳ್ಬೇಕಾಗುತ್ತೆ. ಅಲ್ಲಿ ನಿಮಗೆ ಇಂಟರ್ನಲಲ್ಲಿ 20ಕ್ಕೆ ಮಿನಿಮಮ್ 7 ಅಂಕಗಳು ಬರ್ತದೆ. 28 + 7 100ಕ್ಕೆ 35 ಅಂಕಗಳು ಆಗ್ತದೆ. 80ಕ್ಕೆ 28 ತೆಗಿಬೇಕು, 100ಕ್ಕೆ 35 ಅಂಕಗಳನ್ನು ತೆಗೆದ್ರೆ ನೀವು ಪಾಸ್ ಅಂತೇಳಿ ಘೋಷಣೆ ಮಾಡ್ತಾರೆ. ಬಟ್ ಇದು 20 ಪಾಸಿಂಗ್ ಅಂಕ ಹೇಗೆ ಅಂದರೆ, ಈ ವರ್ಷ ನಿಮ್ಗೆ ಗೊತ್ತಿರೋ ಹಾಗೆ ಗ್ರೇಸ್ ಅಂಕ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದರ ಅನ್ವಯ ಕನಿಷ್ಠ 3 ವಿಷಯದಲ್ಲಿ ನೀವು ಉತ್ತೀರ್ಣರಾದರೆ, 3 ವಿಷಯದಲ್ಲಿ ಉತ್ತೀರ್ಣರಾದರೆ ಇನ್ನು 3 ವಿಷಯದಲ್ಲಿ ನಿಮಗೆ, ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಅಂದ್ಕೊಳ್ಳಿ, ಅದರಲ್ಲಿ ನಿಮಗೆ 20 ಅಂಕ ಬರುತ್ತೆ. 28 ಅಂಕ ಬರೋಕ್ಕಾಗಿತ್ತು, ನಿಮಗೆ 20 ಅಂಕ ಬರುತ್ತೆ. ಇನ್ನು 8 ಅಂಕಗಳನ್ನು ಗ್ರೇಸ್ ಮಾರ್ಕ್ಸಾಗಿ ಕೊಡ್ತಾರೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಭಾಷಾ ವಿಷಯದಲ್ಲಿ ಅಂದರೆ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ನೀವು 100ಕ್ಕೆ 35 ತೆಗಬೇಕಾಗುತ್ತೆ. ನೀವು 25 ಪಡ್ಕೋತೀರಾ, ನಿಮಗೆ 10 ಗ್ರೇಸ್ ಅಂಕ ಕೊಟ್ಟು ಪಾಸ್ ಮಾಡ್ತಾರೆ. ಇದು ಕನಿಷ್ಠ 3 ವಿಷಯಗಳಿಗೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಮ್ಯಾಕ್ಸಿಮಮ್ ಬಂದುಬಿಟ್ಟು 26 ಅಂಕಗಳು ಮಾತ್ರ, 26 ಅಂಕ ಮ್ಯಾಕ್ಸಿಮಮ್ ಅಷ್ಟೇ ನಿಮಗೆ ಗ್ರೇಸ್ ಅಂಕ ಕೂಡ ಸಿಗ್ತದೆ. ಈ ರೀತಿ ನಿಮಗೆ 20 ಪಾಸಿಂಗ್ ಅಂಕ ಆಗುತ್ತೆ. ಬೋರ್ಡ್ ಅವರು ನೋಟಿಫೈನ ಮಾಡಿದ್ದಾರೆ, ಬೋರ್ಡ್ಗೆ ಫಾರ್ಮ್ ಸಬ್ಮಿಟ್ ಕೂಡ ಮಾಡಿದ್ದಾರೆ, ರಿಡ್ಯೂಸ್ ಮಾಡಿ ಅಂತ ಪಾಸಿಂಗ್ ಮಾರ್ಕ್ಸ್ನ. ಯಾವುದೇ ಅಧಿಕೃತ ಆದೇಶ ಕೂಡ ಇನ್ನೂ ಬಂದಿಲ್ಲ. ಬಟ್ ಗ್ರೇಸ್ ಮಾರ್ಕ್ಸ್ನ ಹೆಂಗೆ ಕನ್ಫರ್ಮ್ ಮಾಡಿದ್ರೆ,